ಉದ್ಯೋಗ ನ್ಯೂಸ್ ಟಿವಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಕಮಾಂಡೆಂಟ್ ದಿ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ ಬೆಳಗಾಂ, ಎಂಪ್ಲಾಯ್ಮೆಂಟ್ ನೋಟಿಸ್ ಇವರ ನೇಮಕಾತಿ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದಿ ಫಾಲೋಯಿಂಗ್ ಪೋಸ್ಟ್. ಈ ಒಂದು ಕೆಳಗಿನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಬನ್ನಿ ಈ ಬಗ್ಗೆ ತಿಳಿಯೋಣ. ಹುದ್ದೆಗಳ ವಿವರದಲ್ಲಿ ಸ್ಟೆನೋ ಹುದ್ದೆ ಇದು ಒಂದು ಖಾಲಿ ಇದೆ. ಯು ಡಬ್ಲ್ಯೂ ಎಸ್ ಇವರಿಗೆ ರಿಸರ್ವೇಷನ್ ಇರುತ್ತೆ. 12ನೇ ತರಗತಿ, 12th ಪಾಸ್ ಆಗಿರಬೇಕು ಅಥವಾ ಅದಕ್ಕೆ ತತ್ಸಮಾನವಾದ ವಿದ್ಯಾರ್ಹತೆ ಮತ್ತು ಡಿಕ್ಟೇಷನ್ ಬಗ್ಗೆ ವಿವರ ಈ ರೀತಿಯಾಗಿದೆ. ಇಲ್ಲಿ ಸ್ಕ್ರೀನನ್ನು ಗಮನಿಸಿ. ಆನಂತರ ವಯೋಮಿತಿ ನೋಡಿ, 18ರಿಂದ 25 ವರ್ಷಗಳ ಒಳಗೆ. ಇವರಿಗೆ ವೇತನ ಶ್ರೇಣಿ ಪೇ ಸ್ಕೇಲ್ ಏನಿದೆ ಅಂದರೆ 25,500 ರೂಪಾಯಿಗಳು ಇರುತ್ತೆ. ಆನಂತರ ಎರಡನೇ ಹುದ್ದೆ ಕ್ಲರ್ಕ್ ಹುದ್ದೆ, ಒಂದು ಹುದ್ದೆ ಖಾಲಿ ಇದೆ. 12ನೇ ತರಗತಿ ಪಾಸ್ ಆಗಿರಬೇಕು ಈ ಒಂದು ಕ್ಲರ್ಕ್ ಹುದ್ದೆಗೆ ತತ್ಸಮಾನವಾಗಿದೆ. ವಯೋಮಿತಿ 45ರಿಂದ 50 ವರ್ಷಗಳವರೆಗೆ. ಇಲ್ಲಿ ನೋಡಿ, ಇನ್ನು ಹೆಚ್ಚಿನ ವಿವರಕ್ಕೆ ಸ್ಕ್ರೀನನ್ನು ಗಮನಿಸಿ. ಆನಂತರ ಇವರಿಗೆ ವೇತನ 19,900 ರೂಪಾಯಿಗಳು. ಆನಂತರ ಕುಕ್ ಅಂದರೆ ಅಡುಗೆ ಕೆಲಸಕ್ಕೆ ಸಂಬಂಧಿಸಿದಂಥ ಹುದ್ದೆ, 8 ಹುದ್ದೆ ಖಾಲಿ ಇದೆ. ಇಲ್ಲಿ ಯಾವ್ಯಾವಿಗೆ ಒಟ್ಟು ಸಾಮಾನ್ಯ ವರ್ಗಕ್ಕೆ 6 ಹುದ್ದೆಗಳಿದೆ. ಎಸ್ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ತಲಾ ಒಂದೊಂದು ಹುದ್ದೆ ಖಾಲಿ ಇದೆ. ಇವ್ರಿಗೆ ಏನು ವಿದ್ಯಾರ್ಹತೆ ಇರಬೇಕಂದ್ರೆ ಮೆಟ್ರಿಕ್ ಆ್ಯಂಡ್ ಶುಡ್ ಹ್ಯಾವ್ ನಾಲೆಜ್ ಆಫ್ ಇಂಡಿಯನ್ ಕುಕಿಂಗ್ ಆ್ಯಂಡ್ ಪ್ರೊಫೆಷಿಯನ್ಸಿ ಇನ್ ಟ್ರೇಡ್. ಈ ಒಂದು ಅರ್ಹತೆ ಇರಬೇಕಾಗುತ್ತೆ ಅಂದರೆ ಅಡುಗೆ ಮಾಡುವಂತಹ ಒಂದು ನಾಲೆಜ್ ಸರಿಯಾಗಿ ಇರಬೇಕಾಗುತ್ತೆ ಅವರು ಹೇಳಿದ ಪ್ರಕಾರವಾಗಿ. ವಯೋಮಿತಿ 25 ವರ್ಷದ ಒಳಗಿರಬೇಕು, 18 ಮೇಲ್ಪಟ್ಟು. ಆನಂತರ ಇವರಿಗೆ ವೇತನ ಸಂಬಳ ಪ್ರತಿ ತಿಂಗಳಿಗೆ 19,900. ಆನಂತರ ವಯೋಮಿತಿ 45ರಿಂದ 50 ವರ್ಷಗಳವರೆಗೆ. ಈ ಒಂದು ರಿಸರ್ವೇಷನ್ ನಿಯಮಾನುಸಾರ ಇಲ್ಲಿದೆ ನೋಡಿ. ಇವರಿಗೆ ರಿಯಾಯಿತಿ ಇರುತ್ತೆ, ಎಸ್ ಸಿ ಎಸ್ ಟಿ ಅವರಿಗೆ 5 ವರ್ಷಗಳ ರಿಯಾಯಿತಿ ಇರುತ್ತೆ. ಆನಂತರ ಬಾರ್ಬರ್ ಅಂತ ಅಂದರೆ ಹೇರ್ ಕಟಿಂಗ್ ಈ ರೀತಿಯಾದ ಕೆಲಸ ಇರುತ್ತೆ ನೋಡಿ. ಒಂದು ಹುದ್ದೆ ಖಾಲಿ ಇದೆ. ಮೆಟ್ರಿಕ್ ಅಥವಾ ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು. ಬಾರ್ಬರ್ ಟ್ರೇಡ್ ಜಾಬಲ್ಲಿ ಉತ್ತಮವಾಗಿ ಕೆಲಸ ಮಾಡುವಂತಹ ಒಂದು ಅರ್ಹತೆ ಇರಬೇಕು, ಅನುಭವ ಇರಬೇಕು. 18ರಿಂದ 25 ವರ್ಷಗಳ ಒಳಗೆ ಏನು ವಯೋಮಿತಿ ಇರುತ್ತೆ. ಇವರಿಗೆ ವೇತನ 18,000 ರೂಪಾಯಿಗಳು ಪ್ರತಿ ತಿಂಗಳಿಗೆ. ಆನಂತರ ಸಫಾಯಿ ವಾಲ, ಒಟ್ಟು 3 ಹುದ್ದೆ ಖಾಲಿ ಇದೆ. 3 ಹುದ್ದೆ ಸಾಮಾನ್ಯ ವರ್ಗಕ್ಕೆ, ಆನಂತರ 2 ಹುದ್ದೆ ಹಾಗೂ 1 ಹುದ್ದೆ. ಇದು ಯಾವ ವರ್ಗಕ್ಕೆ ಅಂತ ಅಂದರೆ ಎಸ್ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಂದರೆ ಎಕಾನಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹವರಿಗಾಗಿ. ಇವರಿಗೆ ವಿದ್ಯಾರ್ಹತೆ 10ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ಅರ್ಹತೆ ಎಕ್ಸ್ಪೀರಿಯನ್ಸ್ ಅನುಭವ ಇರಬೇಕು ಕೆಲಸದಲ್ಲಿ. ವಯೋಮಿತಿ 25 ವರ್ಷಗಳ ಒಳಗಿರಬೇಕು. ವೇತನ 18,000 ರೂಪಾಯಿಗಳು ಇರುತ್ತೆ ಪ್ರಾರಂಭದಲ್ಲಿ. ಆನಂತರ ಬೂಟ್ ಮೇಕರ್ ಅನ್ನೋ ಹುದ್ದೆ, ಒಂದು ಹುದ್ದೆ ಇದೆ ಸಾಮಾನ್ಯ ವರ್ಗಕ್ಕೆ. 10ನೇ ತರಗತಿ ಪಾಸ್ ಆಗಿರಬೇಕು, 25 ವರ್ಷದ ಒಳಗಿರಬೇಕು 18ರಿಂದ. ಇವ್ರಿಗೆ ಸಹ 20,000 ಒಳಗಡೆ ವೇತನ ಇರುತ್ತೆ. ಆನಂತರ ನೀವು ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತಂದರೆ, ಅಪ್ಲಿಕೇಶನನ್ನು ಸೆಂಡ್ ಮಾಡಿ, ಏನು ಅಟೆಸ್ಟೆಡ್ ಕಾಪೀಸ್ ಆಫ್ ಎಜುಕೇಷನ್ ಸರ್ಟಿಫಿಕೇಟನ್ನು ಅವುಗಳನ್ನು ಜೆರಾಕ್ಸ್ ಮಾಡಿ, ಅಟೆಸ್ಟೆಡನ್ನು ಮಾಡಿ ಅಂದರೆ ಸೈನ್ ಮಾಡಿ ಡೇಟ್ ಹಾಕಬೇಕು. ಆನಂತರ ಮೇಲ್ ಇದೆ, ಒಂದು ಇಮೇಲ್ ವಿಳಾಸ ಹೇಗಿದೆ ನೋಡಿ, ADJTM ಮರಾಠ ರೆಜಿಟ್ @gmail.com. ಅಲ್ಲಿ ಏಜ್ ಲಿಮಿಟ್ ಎಸ್ ಅಂದ್ ಕ್ಲೋಸಿಂಗ್ ಡೇಟ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ವಿತಿನ್ 21 ಡೇಸ್ ಅಂತ ಅಂದರೆ, ನೀವು ಈ ಒಂದು ನೋಟಿಫಿಕೇಷನ್ ಬಿಡುಗಡೆ ಆಗಿರೋದಕ್ಕೆಲ್ಲಿಗೂ ಸುಮಾರು 18ನೇ ತಾರೀಖು ಒಳಗಡೆ ಸಲ್ಲಿಸಿ ಅಂದರೆ ಇದೇ ಆಗಸ್ಟ್ 18ನೇ ತಾರೀಖು ಒಳಗೆ ಸಲ್ಲಿಸಿ, ಇನ್ನೂ ಬೇಗ ಸಲ್ಲಿಸಿದ್ರೆ ಒಳ್ಳೆಯದು. ಆನಂತರ ಮತ್ತು ಎಸ್ ಸಿ ಎಸ್ ಟಿ OBC ಅವರಿಗೆ ಏನು ಅಂತಂದರೆ ನೋಡಿ, ಅನ್ರಿಸರ್ವ್ಡ್ ಅಂದರೆ ಸಾಮಾನ್ಯ ವರ್ಗದಲ್ಲೂ ಸಹ ಇವರು ಆಯ್ಕೆಯನ್ನು ಆಗಬಹುದು, ಆದರೆ ವಯೋಮಿತಿಯನ್ನು ಅವರಿಗೆ ಪರಿಗಣಿಸಲಾಗಲ್ಲ ಅಂದರೆ ರಿಯಾಯಿತಿಯನ್ನು ಪರಿಗಣಿಸಲಾಗಲ್ಲ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯನ್ನು ಬಯಸಿದರೆ. ಅದೇ ಅವರು ಅವರ ಕ್ಯಾಟಗರಿಯಲ್ಲಿ ಆಯ್ಕೆಯನ್ನು ಹೊಂದಿದರೆ ಮಾತ್ರ ವಯೋಮಿತಿಯಲ್ಲಿ ರಿಯಾಯಿತಿ ಇರುತ್ತೆ. ಈಗ ಮಾದರಿ ಅರ್ಜಿ ನಮೂನೆ ಯಾವ ರೀತಿ ಆಗಿರುತ್ತೆ ಅಂತಂದರೆ, ಈ ರೀತಿಯಾಗಿ ನೀವು ಬರೆದು ಸಹ ಕಳಿಸಬಹುದಾಗಿದೆ ಅಥವಾ ಟೈಪ್ ಮಾಡಿಸಿ ಕಳಿಸಿ
ಅಥವಾ ಈ ಒಂದು ಫಾರ್ಮ್ಯಾಟನ್ನು ಪ್ರಿಂಟೆಡ್ ಮಾಡಿಸಿ ಸಹ ನೀವು ಕಳಿಸ್ಬೋದಾಗಿದೆ. ಇದನ್ನು ನಾವು ಅರ್ಜಿನ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀವಿ. ನೀವು ಅರ್ಹತೆ ಇರೋರು ಅರ್ಜಿ ಸಲ್ಲಿಸೋರಿದ್ದರೆ ಪ್ರಿಂಟನ್ನು ತಗೊಂಡು ಇದನ್ನು ಭರ್ತಿ ಮಾಡಿ ಕಳಿಸಿ. ಇಲ್ಲಿ ಏನೇನು ಕೇಳಿದ್ದಾರೆ ಅಂದರೆ ಪ್ರೊಫಾರ್ಮ್ ಆಫ್ ಅಪ್ಲಿಕೇಶನ್, ರೆಫರ್ ನ್ಯೂಸ್ ಪೇಪರ್. ನೀವು ಯಾವ ನ್ಯೂಸ್ ಪೇಪರ್ ನೋಡಿ ಅರ್ಜಿ ಸಲ್ಲಿಸ್ತಿದ್ದೀರೋ, ಎಕ್ಸಾಂಪಲ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಬರೀರಿ ಇಲ್ಲಿ. ಆನಂತರ ಅಡ್ವರ್ಟೈಸ್ಮೆಂಟ್ ನಂಬರ್ ಅಲ್ಲೇ ಇರುತ್ತೆ, ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಆಗಲಿ ಮೇಲೆ ನೋಡ್ತಿರಲ್ಲ, ಇಲ್ಲೇ ಈ ಒಂದು ನೋಟಿಫಿಕೇಶನ್ ಮೇಲೆ ಒಂದು ನಂಬರ್ ಇರುತ್ತೆ, ಅದನ್ನು ಬರೀರಿ. ಆಮೇಲೆ ಡೇಟೆಡ್ ಯಾವ ಡೇಟಲ್ಲಿ ನೀವು ನೋಡಿರ್ತೀರ, ಈಗ ರೀಸೆಂಟ್ ಡೇಟನ್ನು ಬರೀರಿ. ಆನಂತರ ಅಪ್ಲಿಕೇಶನ್ ಫಾರ್ಮ್ ಫಾರ್ ದಿ ಪೋಸ್ಟ್ ಅಂದರೆ ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರೋ ಅದನ್ನು ಬರೀರಿ. ಇಲ್ಲಿ ನಿಮ್ಮದು ಒಂದು ಫೋಟೋ ಹಾಕಿ. ಆನಂತರ ದಿ ಕಮೋಂಡೆಂಟ್ ಯಾರಿಗೆ ಅರ್ಜಿ ಸಲ್ಲಿಸ್ತೀರಾ ಅಂತ ಅಂದರೆ ವಿಳಾಸ, ಈ ಒಂದು ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು. ದಿ ಕಮಾಂಡೆಂಟು ದಿ ಮರಾಠ LIRC ಕ್ಯಾಂಪ್ ಬೆಳಗಾವಿ, ಪಿನ್ ಸಂಖ್ಯೆ 5900009, ಸ್ಟೇಟ್ ಕರ್ನಾಟಕ ರಾಜ್ಯ. ಆನಂತರ ನೇಮ್, ನಿಮ್ಮ ಹೆಸರನ್ನು ದೊಡ್ಡ ಅಕ್ಷರಗಳಲ್ಲಿ ಬರೀತೀರಾ, ಇಂಗ್ಲೀಷ್ನಲ್ಲಿ ಬರೀರಿ, ಏನು 10ನೇ ತರಗತಿ ಅಂಕಪಟ್ಟಿಯಲ್ಲಿ ಇದ್ದಂತೆ ಬರೀರಿ. ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಯಾವುದಾದ್ರು ಒಂದು ಬರೀರಿ. ಆನಂತರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟಲ್ಲಿರುವಂತೆ ಬರೀರಿ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಏನೇನು ಖಾಲಿ ಇದೆ ಅವನ್ನೆಲ್ಲ ಭರ್ತಿ ಮಾಡಿ. ಆಮೇಲೆ ಯಾವ್ಯಾವ ಎಕ್ಸಾಮ್ ಪರೀಕ್ಷೆಗಳು ಪಾಸ್ ಆಗಿದ್ದು ಡೇಟ್ ಬರೀರಿ, ಯಾವ ವರ್ಷದಲ್ಲಿ ಪಾಸ್ ಆಯಿತು, ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಅಂದರೆ ಮೈಸೂರು ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿ ಈ ರೀತಿ ಇರ್ತಾವಲ್ಲ, PU ಪ್ರೀ ಯೂನಿವರ್ಸಿಟಿ ಕರ್ನಾಟಕ, ಈ ರೀತಿಯೆಲ್ಲ ನೀವು ಮಾಹಿತಿಯನ್ನು ನೀಡಿ. ನಂತರ ಪರ್ಸಂಟೇಜ್ ಎಷ್ಟು ಪಡೆದಿದ್ದೀರಾ, ಉದಾಹರಣೆ 10ನೇ ತರಗತಿಯಲ್ಲಿ ಎಷ್ಟು PUC ಎಷ್ಟು ಮಾರ್ಕ್ಸ್ ಪಡೆದಿರ್ತೀರೋ ಅದನ್ನೆಲ್ಲ ಬರೀರಿ. ನಿಮ್ಮ ವಿದ್ಯಾರ್ಹತೆ ಏನೇನು ಇರುತ್ತೆ ಅದನ್ನು ಬರೀರಿ. ಒಂದೊಂಥರ ಎಕ್ಸ್ಪೀರಿಯೆನ್ಸ್ ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿ ಅಂದರೆ ಜೆರಾಕ್ಸ್ ಮಾಡಿ ಅದಕ್ಕೆ ಸೇರಿಸಿ ಕಳಿಸ್ಬೋದಾಗಿದೆ. ಒಂದೊಂಥರ ಆನಂತರ ವೆದರ್ ದಿ ಗೌರ್ಮೆಂಟ್ ಸರ್ವೆಂಟ್ ಏನಾದರೂ ಈಗಾಗಲೇ ಆಲ್ರೆಡಿ ಸರ್ಕಾರಿ ನೌಕರಿ ಹುದ್ದೆಯಲ್ಲಿ ಇದ್ದು ಆನಂತರ ಅದನ್ನು ಬಿಟ್ಟು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀವಿ ನೀವು ಅಂತ ಅಂದರೆ ಆ ಬಗ್ಗೆ ಡೀಟೇಲಿಂದ ಬರೀಬೇಕು. ಅಲ್ಲಿ ನಿಮಗೆ ವೇತನ ಎಷ್ಟು ಸಿಗ್ತಾ ಇತ್ತು ಅದ್ರ ಬಗ್ಗೆ ಬರೀರಿ. ಪೇ ಸ್ಕೇಲನ್ನು, ಡೇಟ್ ಆಫ್ ಎಂಟ್ರಿ, ಆ ಒಂದು ಸರ್ವಿಸ್ಗೆ ಯಾವಾಗ ನೀವು ಜಾಯಿನ್ ಆಗಿದ್ರಿ ಅದನ್ನು ಬರೀರಿ. ಆನಂತರ ಡಿಕ್ಲರೇಷನ್ ಏನಿರುತ್ತೆ ಅಂತ ಅಂದರೆ ಏನು ಅಷ್ಟೇ, ಇದಕ್ಕೆಲ್ಲ ನಾನು ಒಪ್ಪಿರುತ್ತೇನೆ, ಈ ಒಂದು ನಿಯಮಗಳಿಗೆ ನನಗೆ ತಿಳಿದ ಮಟ್ಟಿಗೆ ಸತ್ಯ ಎಂದು ನಾನು ಇಲ್ಲಿ ಪ್ರಾಮಾಣಿಕವಾಗಿ ಅರ್ಜಿನ ಭರ್ತಿ ಮಾಡಿ ಸಲ್ಲಿಸಿರುತ್ತೇನೆ ಅಂತ ಹೇಳಿ ಇರ್ತಾರೆ. ಡೇಟ್ ಹಾಕ್ತೀರಾ ಇಲ್ಲಿ, ಆನಂತರ ಇಲ್ಲಿ ಸಿಗ್ನೇಚರ್ ಮಾಡ್ತೀರಾ, ಅಲ್ಲಿಗೆ ಮುಗೀತು ಅಪ್ಲಿಕೇಶನ್. ಇದು ಈಗ ಮೇಲೆ ನಾನು ತಿಳಿಸಿದ್ದೀನಲ್ಲ ಆ ಒಂದು ಡೇಟ್ಗೆ, ಆ ಒಂದು ಏನು ಅಡ್ರೆಸ್ಗೆ, ಇದೇ August 18 ನೀವು ಅರ್ಜಿಯನ್ನು ಸಲ್ಲಿಸಿ, ವೆಯ್ಟ್ ಮಾಡಿ. ಆನಂತರ ನಿಮಗೆ ಸಂದರ್ಶನಕ್ಕೆ ಅವಕಾಶಗಳು ಸಿಗಬಹುದು, ಅಥವಾ ನೇಮಕಾತಿ ನಿಮಗೆ ಅರ್ಹತೆ ಇದ್ದಲ್ಲಿ ಅಂಥವ್ರಿಗೆ ನೇಮಕಾತಿ ಆಗಬಹುದಾಗಿದೆ. ಧನ್ಯವಾದಗಳು. ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.